ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬೀದಿಗಿಳಿದು ಕಮಲ ಪಡೆ ಆಕ್ರೋಶ. ಸ್ಕೂಟರ್ ಕಾರಿಗೆ ಹಗ್ಗ ಕಟ್ಟಿ ವಿಭಿನ್ನ ಪ್ರೊಟೆಸ್ಟ್. ಗುರುವಾರ ರಸ್ತೆ ತಡೆಗೆ ಬಿಜೆಪಿ ಕರೆ. ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ. ಇಂಧನ ದರ ಹೆಚ್ಚಳದ ವಿರುದ್ಧ ಹೋರಾಟ ಮಾಡಿದ ಬಿಜೆಪಿ ವಿರುದ್ಧ ಸಿಎಂ ಕಿಡಿ. ಕೇಂದ್ರದ ವಿರುದ್ಧ ಪ್ರತಿಭಟಿಸುವಂತೆ ಸಿಎಂ ಸವಾಲು. ದರ್ಶನ್ ತಗಡು ಹೇಳಿಕೆಗೆ ಉಮಾಪತಿ ಕೌಂಟರ್. ದಚ್ಚು ವಿರುದ್ಧ ಸಿಡಿದಿದ್ದ ಮೋಹಕ ತಾರೆ. ದಾಸಾಪರ ಬ್ಯಾಟ್ ಬೀಸಿದ ನಟಿ ಅನುಷಾ ರೈ. ಪಶ್ಚಿಮ ಬಂಗಾಳದಲ್ಲಿ ಭೀಕರ ರೈಲು ದುರಂತ. ಕಾಂಚನ್ಜುಂಗ ಎಕ್ಸ್ಪ್ರೆಸ್ ರೈಲಿಗೆ ಡಿಕ್ಕಿ ಹೊಡೆದ ಗೂಡ್ಸ್ ರೈಲು. ಸಾವಿನ ಸಂಖ್ಯೆ 15ಕ್ಕೆ ಏರಿಕೆ. ರಾಷ್ಟ್ರಪತಿ ಪ್ರಧಾನಿ ಸಂತಾಪ. ಇವಿಎಂ ಸತ್ಯಾಸತ್ಯತೆ ಜಗತ್ತಿಗೆ ಅರ್ಥವಾಗಿದೆ. ಎಲಾನ್ ಮಸ್ಕ್ ಅನುಮಾನ ಸಮರ್ಥಿಸಿಕೊಂಡ ಡಿಕೆ ಶಿವಕುಮಾರ್. ಮಸ್ಕ್ ಅನುಮಾನಕ್ಕೆ ರಾಜೀವ್ ಚಂದ್ರಶೇಖರ್ ತಿರುಗೇಟು. ನಾಳೆ ವಾರಣಾಸಿಗೆ ಪ್ರಧಾನಿ ಮೋದಿ ಭೇಟಿ. 17ನೇ ಕಂತಿನ ಪಿಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ. 9.3 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ರೂ ರಿಲೀಸ್. ಗುರು ಪತ್ವಂತ್ ಸಿಂಗ್ ಪನ್ನು ಹತ್ಯೆಗೆ ಸಂಚು ಆರೋಪ. ಭಾರತ ಮೂಲದ ನಿಖಿಲ್ ಗುಪ್ತಾ ಅಮೆರಿಕಕ್ಕೆ ಹಸ್ತಾಂತರ. ನ್ಯೂಯಾರ್ಕ್ ಫೆಡರಲ್ ನ್ಯಾಯಾಲಯಕ್ಕೆ ಹಾಜರು.